ಸ್ನೇಹಿತರೆ, ಕುಮಾರ್ ಬಂಗಾರಪ್ಪನವರು ಎಸ್ ಬಂಗಾರಪ್ಪನವರ ಮಗ ಎನ್ನುವುದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಕುಮಾರ್ ಬಂಗಾರಪ್ಪನವರಿಗೆ ಈಗ 56 ವರ್ಷ. ಇವರು ನಟ ಹಾಗೂ ರಾಜಕಾರಣಿ. ಕುಮಾರ್ ಬಂಗಾರಪ್ಪನವರು ಮೊದಲು ಸಿನಿಮಾಗಳಲ್ಲಿ ತೊಡಗಿಸಿಕೊಂಡಿದ್ದರು ಹಾಗೂ ಹಲವಾರು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. 1996 ನಂತರ ಕುಮಾರ್ ಬಂಗಾರಪ್ಪನವರು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ಕುಮಾರ್ ಬಂಗಾರಪ್ಪನವರು ಸೊರಬು ಕ್ಷೇತ್ರದ MLA ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕುಮಾರ್ ಬಂಗಾರಪ್ಪನವರ ಹೆಂಡತಿ ಹೆಸರು ವಿದ್ಯುಲತಾ. ಈಗ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಅರ್ಜುನ್ ಬಂಗಾರಪ್ಪ ಹಾಗೂ ಲಾವಣ್ಯ. ಈಗ ಅರ್ಜುನ್ ಬಂಗಾರಪ್ಪನವರು ಸಿವಿಲ್ ಇಂಜಿನಿಯರ್ ಮುಗಿಸಿದ್ದು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಸಿದ್ಧರಾಗುತ್ತಿದ್ದಾರೆ. ಕುಮಾರ್ ಬಂಗಾರಪ್ಪನವರ ಮಗಳಾದ ಲಾವಣ್ಯವರು ಈಗ ರಾಮಯ್ಯ ಇಂಜಿನಿಯರ್ ಕಾಲೇಜ್ನಲ್ಲಿ ಬಯೋಮೆಡಿಕಲ್ ಇಂಜಿನಿಯರ್ ಅನ್ನು ಮುಗಿಸಿದ್ದಾರೆ. ಈಗ ಲಾವಣ್ಯವರು ತಮ್ಮದೇ ಫ್ಯಾಮಿಲಿ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಕುಮಾರ್ ಬಂಗಾರಪ್ಪ ಹಾಗೂ ಮಧು ಬಂಗಾರಪ್ಪನವರು ಯಾವಾಗಲೂ ಜಗಳಾಡುತ್ತಿರುವುದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕೆ ಮುಖ್ಯ ಕಾರಣ ಸೊರಬ ಕ್ಷೇತ್ರ. ಮೊದಲು ಈ ಕ್ಷೇತ್ರದಿಂದ ಬಂಗಾರಪ್ಪನವರು ನಿಲ್ಲುತ್ತಿದ್ದರು. ನಂತರ ತಮ್ಮನಾದ ಮಧು ಬಂಗಾರಪ್ಪನವರು ಈ ಕ್ಷೇತ್ರ ಬೇಕೆಂದು ಕೇಳಿಕೊಂಡರಂತೆ. ಅದೇ ಸಮಯದಲ್ಲಿ ಕುಮಾರ್ ಬಂಗಾರಪ್ಪನವರು ಕೂಡ ಈ ಕ್ಷೇತ್ರವನ್ನು ಬಿಟ್ಟುಕೊಡಲು ಇಷ್ಟಪಡಲಿಲ್ಲ. ಈ ಒಂದು ಕಾರಣದಿಂದ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪನವರ ಮಧ್ಯ ಈಗಲೂ ಕೂಡ ಮನಸ್ತಾಪ ಇದೆ. ಈಗ ಸೊರಬು ಕ್ಷೇತ್ರದ ಜನರು ಒಂದು ಬಾರಿ ಮಧು ಬಂಗಾರಪ್ಪನವರಿಗೆ ಚಾನ್ಸ್ ಕೊಟ್ಟರೆ ಇನ್ನೊಂದು ಬಾರಿ ಕುಮಾರ್ ಬಂಗಾರಪ್ಪನವರಿಗೆ ಚಾನ್ಸ್ ಕೊಡುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೇ ಮರೆಯದೆ ಕಮೆಂಟ್ ಮಾಡಿ.